ಫೇಸ್‌ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ದೀವಿ ಯಾರ್ಯಾರು ಮಾತನಾಡಿದರೋ ಲೈಕ್ ಕೊಟ್ಟಿದ್ದೀವಿ ಅಷ್ಟೇ ಹೆಚ್ಚಂದ್ರೆ ಪೊಲೀಸ್ ಹತ್ರ ಹೋಗ್ತೀವಿ ಅದಾದ್ಮೇಲೆ ಕೋರ್ಟ್ ಹತ್ರ ಹೋಗ್ತೀವಿ ಅದಾದ್ಮೇಲೆ ಮಿಲಿಟರಿ ಕಳಿಸಿ ಅಂತ ಹೇಳ್ತೀವಿ ಇನ್ ಕೊನೆಯದೊಂದೇ ಒಂದು ನರೇಂದ್ರ ಮೋದಿ ಏನಾದರೂ ಮಾಡ್ತಾರೆ ಅಂತ ಕಾಯ್ಕೊಂಡು ಇಷ್ಟೇ ಅಲ್ಲ ಆದ್ರೆ ಇದಕ್ಕೊಂದು ಪರಿಹಾರ ಬೇಡವೇನು ಇದಕ್ಕೊಂದು ಪರಿಹಾರ ಬೇಕು ಅಂತ ಯಾವತ್ತೂ ಅನ್ನಿಸ್ತಿಲ್ವೇನು ನಾವು ಹೀಗೆ ಸಾಯ್ತಾ ಇರೋದ ಹೀಗೆ ಇದನ್ನ ಮುಂದುವರಿಸ್ಕೊಂಡು ಹೋದ್ರೆ ಎಲ್ಲಿವರೆಗೂ ಹೋಗೋದು ಇವತ್ತು ನಮ್ಮನ್ನ ಹೊಡೆಯುವಂತ ಪ್ರಯತ್ನ ನಮ್ಮ ಕಾರ್ಯಕರ್ತರು ಫ್ರಸ್ಟ್ರೇಟ್ ಆಗಿ ತಮ್ಮ ತಾವೇ ಆರಿಸಿದ ಸರ್ಕಾರದ ವಿರುದ್ಧ ಕೂಗುವಂತ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಇದೇ ಸರ್ಕಾರಗಳು ಅವತ್ತೇನಾದರೂ ಅರ್ಶನಕ್ಕೆ ಕೊಲೆ ಮಾಡಿದವನ ವಿರುದ್ಧ ಹಠ ಹಿಡಿದು ನಿಂತಿದ್ರೆ ನಡು ರಸ್ತೆಯಲ್ಲಿ ಎನ್ಕೌಂಟರ್ ಮಾಡಿ ಕರ್ನಾಟಕದಲ್ಲಿ ಹಿಂದೂ ಹತ್ಯೆಗೆ ಅಥವಾ ಯಾವುದೇ ಹತ್ಯೆಗೆ ನಾವು ಇದೇ ತರದ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ರೆ ಇವತ್ತಿಂಗ್ ಆಗ್ತಿರ್ಲಿಲ್ಲ ನೆನ್ಪಿಟ್ಕೊಳ್ಳಿ ಮಿತ್ರರೇ ಯಾವತ್ತಾದ್ರೂ ಒಬ್ಬ ಮುಸಲ್ಮಾನಿಗೆ ಥಿಯರಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಒಬ್ಬ ಮುಸಲ್ಮಾನ ಒಬ್ಬ ಹಿಂದುವಿನ ಹತ್ಯೆ ಮಾಡ್ತಾನೆ ಮೊದಲೆಲ್ಲ ಅವರು ಬಾಂಬ್ ಕಟ್ಕೊಂಡು ಬಂದು ಕೊಂದು ಹೋಗ್ತಿದ್ರು ಈ ಬಾಂಬ್ ಕಟ್ಕೊಳ್ಳಲ್ಲ ಯಾಕೆಂದ್ರೆ ಬಾಂಬ್ ಕಟ್ಕೊಂಡ್ರೆ ಸತ್ತೋಗ್ತಾನೆ ಬಾಂಬ್ ಕಟ್ಕೊಂಡು ಆದ್ರೆ ಈಗ ಸರ್ಕಾರಗಳು ಎಷ್ಟು ನಿಷ್ಕ್ರಿಯವಾಗಿವೆ ಅಂತಂದ್ರೆ ನೀವು ಬಾಂಬ್ ಕಟ್ಕೊಂಡು ಕೊಲ್ಲಬೇಕು ಅಂತಿಲ್ಲ ಕೈಯಲ್ಲಿ ಒಂದು ಕತ್ತಿ ಹಿಡ್ಕೊಂಡು ದಾರಿಯಲ್ಲಿ ಹೋಗ್ತಾ ಇರೋ ಹಿಂದುವನ್ನ ಕೊಲೆ ಮಾಡಿ ಸರ್ಕಾರ 3 ತಿಂಗಳು ಜೈಲಲ್ಲಿ ಇಡುತ್ತೆ ಹೆಂಗಿಡುತ್ತೆ ಕೈಯಲ್ಲಿ ಮೊಬೈಲ್ ಕೊಡುತ್ತೆ ಅವನು ಮನೆಗೆ ಅವನು ಕಾಲ್ ಮಾಡ್ಕೊಂಡು ಮಾತಾಡಬಹುದು ಅವನಿಗೆ ಬಿರಿಯಾನಿ ಕೊಡುತ್ತೆ ಸುಬೇರ್ ಅನ್ನುವಂತ ಅಯೋಗ್ಯ ಜೈಲಿಗೆ ಹೋದ್ರೆ ಅವನಿಗೆ ಎಸಿ ರೂಮ್ ಕೊಡುತ್ತೆ ಅವನಿಗೆ ಪರಪ್ಪನ ಅಧಿಕಾರ ಜೈಲಿನಲ್ಲಿ ಅವನು ಎಷ್ಟು ದಿನ ಇರ್ತಾನೋ 8 ದಿನ ಪರ್ ಡೇ 500 ರೂಪಾಯಿ ಲೆಕ್ಕದಲ್ಲಿ ಕೊಡಬೇಕು ಅಂತ ಹೇಳುತ್ತೆ ಹರ್ಷನ ಕೊಲೆ ಮಾಡಿದವರು ಅವ್ರ ಮನೆಗೆ ಫೋನ್ ನಲ್ಲಿ ಮಾತಾಡ್ತಾರೆ ವಾಪಸ್ ಬರ್ಬೇಕಾದ್ರೆ ಜೈಲಿನಿಂದ ದುಡ್ಡು ತಗೊಂಡ್ ಬರ್ತಾರ್ರಿ ನಾವ್ ಇಲ್ಲಿ ಕೂತ್ಕೊಂಡು ತೇಪೆ ಹಚ್ಕೊಂಡು ಕೂತಿದೀವಿ ಥೂ ನಾಚಿಕೆ ಹಾಕ್ಬೇಕು ನಮ್ಮೆಲ್ಲರಿಗೆ ಇದು ತೇಪೆ ಹಚ್ಚುವ ಸಮಯ ಅಲ್ಲ ಮಿತ್ರರೇ ಸರ್ಕಾರದ ಮೇಲೆ ಪ್ರೆಷರ್ ಬರಬೇಕು